ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ನಲಿ ಕಲಿ ಮತ್ತೆ ಕಲಿ ನಲಿ ವಿಧಾನದಲ್ಲಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆ ಏನಿದೆ, ಸಹಪಠ್ಯ ಚಟುವಟಿಕೆಯ ಗ್ರೇಡ್ ಅನ್ನ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ತಾವು ಕೇಳಿರ್ತೀರಾ. ಸೊ ಹಾಗಾಗಿ ತಮಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರಲ್ಲ. ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಸತೀಶ್ ಎಚ್ಆರ್. ಬನ್ನಿ, ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡ್ತಾ ಹೋಗೋಣ. ಆತ್ಮೀಯರೇ, ನಲಿ ಕಲಿ ಅಥವಾ ಕಲಿ ನಲಿ ವಿಧಾನ ಆಗಿರಬಹುದು, ಗ್ರೇಟ್ ನಿರ್ಧಾರ ಅಂತಕ್ಕಂಥದ್ದು ಒಂದೇ ಆಗಿರುತ್ತೆ ಅಂತಕ್ಕಂಥದ್ದು ಅಂದರೆ ಪಠ್ಯ ವಿಷಯಗಳಿಗೆ. ಆದರೆ ಪಠ್ಯೇತರ ವಿಷಯಗಳಿಗೆ ಬಂದಾಗ ಇಲ್ಲಿ ಮೂರು ಶ್ರೇಣಿಯ ಗ್ರೇಡ್ಗಳನ್ನು ಮಾತ್ರ ನಾವು ನೀಡ್ತಾ ಹೋಗ್ತೀವಿ. ಒಂದು ಎ ಗ್ರೇಡ್, ಮತ್ತೊಂದು ಬಿ ಗ್ರೇಡ್, ಮತ್ತೊಂದು ಸಿ ಗ್ರೇಡ್ ಅಂತಕ್ಕಂಥದ್ದು. ಆದರೆ ಪಠ್ಯ ವಿಷಯಗಳು ಬಂದಂತ ಸಂದರ್ಭದಲ್ಲಿ ಎ ಪ್ಲಸ್ ಎ, ಬಿ ಪ್ಲಸ್ ಬಿ ಮತ್ತು ಸಿ ಅಂತೇಳಿ ಐದು ಶ್ರೇಣಿಯ ಗ್ರೇಡ್ಗಳನ್ನು ನಾವು ನೀಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಇದನ್ನೆಲ್ಲ ನಮ್ಮ ಶಿಕ್ಷಕ ಸನ್ಮಿತ್ರರು ಕೂಡ ತಮ್ಮ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು. ಈ ಪಠ್ಯೇತರ ವಿಷಯ ಬಂದಂತ ಸಂದರ್ಭದಲ್ಲಿ ಎ ಮತ್ತು ಬಿ ಮತ್ತು ಸಿ ಗ್ರೇಡ್ ಅನ್ನು ನೀಡತಕ್ಕಂತ ಸಂದರ್ಭದಲ್ಲಿ ತಾವು ಮಗುವಿನ ಏನು ಕ್ರೋಢೀಕರಣ ನಮೂನೆಯಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಮೌಲ್ಯಗಳನ್ನು ಅಳತೆಯನ್ನು ಮಾಡ್ತಕ್ಕಂಥದ್ದಿರಬಹುದು, ಅವನ ಒಂದು ಚಿತ್ರಕಲೆ ಅಥವಾ ಎಸ್ ಸಿ ಪಿ ಡಬ್ಲ್ಯೂ ವರ್ಕ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದಿರಬಹುದು, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಂಬಂಧಪಟ್ಟಂತಹ ಅಂಶಗಳಿರಬಹುದು, ಮತ್ತೆ ಸಹಪಾಠಿಗಳ ಜೊತೆಗೆ ಯಾವ ರೀತಿ ಗೌರವವನ್ನು ಕೊಡ್ತಾನೆ, ಮತ್ತೆ ಹಿರಿಯರೊಂದಿಗೆ ಯಾವ ರೀತಿ ಗೌರವವನ್ನು ವರ್ತನೆಯನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಪರಿಶೀಲನೆಯನ್ನು ತಾವು ಏನು ಸಾಂದರ್ಭಿಕ ಮೌಲ್ಯಮಾಪನ ಅಂತಕ್ಕಂಥದ್ದಿದೆ, ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ಆ ಸಾಂದರ್ಭಿಕ ದಾಖಲೆಯನ್ನ ಆಧರಿಸಿ ತಾವು ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಈ ಒಂದು ಶ್ರೇಣಿಯನ್ನು ತಾವು ನೀಡ್ತಾ ಹೋಗ್ಬೇಕಾಗತ್ತೆ. ಇನ್ನು ತಾವು ನಿತ್ಯ ತರಗತಿ ಪ್ರಕ್ರಿಯೆ ಸಂದರ್ಭದಲ್ಲಿ ಮಾಡಿಸಿರ್ತಕ್ಕಂಥ ಸಾಪಠ್ಯೇತರ ಚಟುವಟಿಕೆಗಳು ಏನಿದೆ, ಸಾಪಠ್ಯ ಚಟುವಟಿಕೆಗಳು, ಆ ಪಠ್ಯ ಚಟುವಟಿಕೆಗಳ ತುಲನಾತ್ಮಕ ಅಂಶಗಳನ್ನ ಪರಿಶೀಲನೆಯನ್ನು ಕೂಡ ಮಾಡಿಕೊಂಡು ಆ ವಿದ್ಯಾರ್ಥಿ ಯಾವ ರೀತಿ ತಮ್ಮ ಒಂದು ತರಗತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ರೀತಿ ಭಾಗವಹಿಸ್ತಿದ್ದ ಅಂತಕ್ಕಂಥದ್ದನ್ನ ತಾವು ನೋಡ್ಕೊಂಡು ಎ ಮತ್ತೆ ಬಿ ಮತ್ತೆ ಸಿ ಶ್ರೇಣಿಯನ್ನ ತಾವು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಣೆಯನ್ನು ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ. ನಾನು ನಿಮ್ಮ ಸತೀಶ್ ಎಚ್ ಆರ್, ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.